ಬರುವ ಫೆಬ್ರವರಿ 29ರಿಂದ ಪೇಟಿಎಂ ಬಳಕೆದಾರರ ಪ್ರೀಪೇಯ್ಡ್ ಪೇಮೆಂಟ್ ವ್ಯಾಲೆಟ್ ಮತ್ತು ಫಾಸ್ಟ್ ಟ್ಯಾಗ್ ಗಳಿಗೆ ಯಾವುದೇ ಠೇವಣಿ ಅಥವಾ ಟಾಪ್ ಅಪ್ ಗಳನ್ನು ಸ್ವೀಕರಿಸದಂತೆ ಪೇಟಿಎಂ ಬ್ಯಾಂಕ್ ಲಿಮಿಟೆಡ್ ಗೆ ಆರ್ಬಿಐ ನಿರ್ಬಂಧಿಸಿದೆ. ಲೆಕ್ಕ ಪರಿಶೋಧಕರ ವರದಿ ಮತ್ತು ಬಾಹ್ಯ ಲೆಕ್ಕ ಪರಿಶೋಧಕರ ಮೌಲ್ಯಮಾಪನ ವರದಿ ಆಧರಿಸಿ ಈ ಕ್ರಮವನ್ನು ಆರ್ಬಿಐ ಕೈಗೊಂಡಿದೆ. ಠೇವಣಿ, ಕ್ರೆಡಿಟ್ ವ್ಯವಹಾರ ಅಥವಾ ಟಾಪ್ ಅಪ್ ಗಳನ್ನು ಯಾವುದೇ ಗ್ರಾಹಕರ ಖಾತೆಗಳಿಂದ ಸ್ವೀಕರಿಸುವಂತಿಲ್ಲ. ಪ್ರೀಪೇಯ್ಡ್ ವ್ಯಾಲೆಟ್, ಫಾಸ್ಟ್ಯಾಗ್, ಎನ್ಸಿಎಂ, ಎಸಿ ಕಾರ್ಡ್ ಗಳನ್ನು ನೀಡುವಂತಿಲ್ಲ. ಪೇಟಿಎಂ ನಿಂದ ಹಣ ತೆಗೆಯುವುದಕ್ಕೆ ಗ್ರಾಹಕರಿಗೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಆರ್ಬಿಐ ಸ್ಪಷ್ಟಪಡಿಸಿದೆ.